ರಾಹುಲ್ ಗಾಂಧಿ ವಯನಾಡಿನ ಸಂಸದರು ಕಳೆದ ಬಾರಿಯ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಭದ್ರಕೋಟೆಯಾಗಿದ್ದಂಥ ಅಮೇತಿ ಉತ್ತರ ಪ್ರದೇಶದ ಅಮೇತಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತರು ಸ್ಮೃತಿ ಇರಾನಿ ಸೆಂಟ್ರಲ್ ಮಿನಿಸ್ಟರ್ ಆದರು ಮಜಾ ಏನಪ್ಪ ಅಂದರೆ ತಾಕತ್ತಿದ್ರೆ ಘಟ್ಸಿದ್ರೆ ವರ್ಚಸ್ಸಿದ್ರೆ ನನ್ನನ್ನು ಎದುರಿಸೋ ಕೆಪಾಸಿಟಿ ಇದ್ರೆ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಬನ್ನಿ ಈ ಸಲನು ಅಮೇತಿಗೆ ನೋಡೇ ಬಿಡೋಣ ಇದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಹಿರಂಗವಾಗಿ ರಾಹುಲ್ ಗಾಂಧಿಗೆ ಹಾಕಿರುವಂತ ಸವಾಲು ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂದ್ಬಿಟ್ಟು ರಾಹುಲ್ ಗಾಂಧಿ ಕಳೆದ ಸಲ ಅಮೇಥಿಲಿ ಒಂದು ಸಲ ಅಮೇಥಿಲಿ ಮತ್ತೆ ವಯನಾಡು ಎರಡು ಕಡೆ ನಿಂತರು ಅಮೇಥಿಲಿ ಸೋತರು ವಯನಾಡಲ್ಲಿ ಗೆದ್ರು ರಾಹುಲ್ ಗಾಂಧಿ ಅಥವಾ ಗಾಂಧಿ ಕುಟುಂಬ ಅಥವಾ ಕಾಂಗ್ರೆಸ್ ಏನು ಅನ್ಕೊಬಿಟ್ಟಿತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ನಮ್ಮ ಭದ್ರಕೋಟೆ ಕಾಂಗ್ರೆಸ್ ಅಮೇಥಿ ನೋ ನೆವರ್ ಅದನ್ನು ಉಳಿಸ್ಲಿಲ್ಲ ಸ್ಮೃತಿ ಇರಾನಿ ಮಹಿಳೆ ರಾಹುಲ್ ಗಾಂಧಿಯನ್ನು ಸೋಲಿಸ್ಬಿಟ್ರು ಹೀಗಾಗಿ ಮತ್ತೆ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಏನೋ ತುಂಬ ಅದ್ಭುತ ಅನ್ನೋಂಗೇನಿಲ್ಲ ಸ್ಮೃತಿ ಇರಾನಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ಐನೂರ ಹದಿನಾಲ್ಕು ಕೊಟ್ಟು ತೊಗೊಂಡ್ರೆ ರಾಹುಲ್ ಗಾಂಧಿ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ನಾಲ್ಕು ಕೊಟ್ಟು ತೊಗೊಂಡ್ರು ಅಲ್ಲಿಗೆ ಐವತ್ತೈದು ಸಾವಿರದ ನೂರ ಇಪ್ಪತ್ತು ಮತಗಳಿಂದ ಸೋತರು ಹೀನಾಯವಾದ ಸೋಲೇನಲ್ಲ ಆದರೆ ಸ್ಮೃತಿ ಇರಾನಿ ಗೆದ್ದ ಮೇಲೆ ಏನು ಮಾಡೋರೆ ಅಮೇಥಿ ಏನು ಸಿಂಗಾಪುರ ಆಗ್ಬಿಟ್ಟೈತ ಸ್ಮೃತ ಇರಾನಿ ಕೇಂದ್ರ ಸಚಿವರಾಗಿ ಏನು ಮಾಡೋರೆ ಆ ಕ್ಷೇತ್ರಕ್ಕೆ ಸಿಕ್ಕಿರೋ ಅನುದಾನ ಏನು ಆ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಕಾರ್ಯಗಳೇನು ನೋಡಬೇಕು ಈ ಕರ್ನಾಟಕದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಕೇಂದ್ರ ಸಚಿವರಪ್ಪ ಉಡುಪಿ ಚಿಕ್ಕಮಗಳೂರು ಅವ್ರ ಲೋಕಸಭಾ ಕ್ಷೇತ್ರ ಏನಾಗಿದೆ ಕರಂದ್ಲಾಜೆ ಅವ್ರು ಏನು ಕೆಲಸ ಮಾಡೋರೆ ಅಂತ ಕೇಳಿದ್ರೆ ಅದು ಯಾರೋ ಮೀನುಗಾರ ಸಂಘದವರು ಇನ್ಯಾರೋ ಯಾವುದೋ ಲೋಕಲ್ ಮೀಟಿಂಗಲ್ಲಿ ಫುಲ್ ಅವಾಜ್ ಆಗ್ತಾಯಿದ್ರು ನಾನು ನಿಮ್ಗೆ ಓಟ್ ಹಾಕಿದ್ದೀನಿ ನಮ್ಮ ಕೆಲಸ ಆಗಿಲ್ಲ ನಂಗೆ ಉತ್ತರ ಕೊಡಿ ಅಂತ ಹಂಗೆ ಅಮೇಥಿಲಿ ಸ್ಮೃತಿ ಇರಾನಿ ಅವರ ಸಾಧನೆ ಏನು ಅನ್ನೋದನ್ನ ಕೂಡ ಪರಿಗಣಿಸಬೇಕಾಗುತ್ತೆ ಅಮೇಥಿ ಲೋಕಸಭಾ ಕ್ಷೇತ್ರ ಅಂತ ತೆಗೆದುಕೊಂಡಾಗ ಕಾಂಗ್ರೆಸ್ ಇಲ್ಲಿ ಸತತವಾಗಿ ಗೆತ್ಕೊಂಬಂತಿತ್ತು ಅಮೇಥಿಯಲ್ಲಿ ಕಾಂಗ್ರೆಸ್ನ ಇತಿಹಾಸವನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಎಪ್ಪತ್ತೊಂದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ವಿದ್ಯಾಧರ್ ವಾಜಪೇಯಿ ಅವರು ಇಲ್ಲಿ ಸಂಸದರಾಗಿದ್ದರು ನಂತರ ತೊಂಬತ್ತ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರವೀಂದ್ರ ಪ್ರತಾಪ್ ಸಿಂಗ್ ಜನತಾ ಪಾರ್ಟಿಯಿಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಗೆದ್ದರು ಕಾಂಗ್ರೆಸ್ ಮತ್ತೆ ಶುರುವಾಯಿತು ಕಾಂಗ್ರೆಸ್ನ ಲೆಕ್ಕಾಚಾರ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದು ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತ ತೊಂಬತ್ತೊಂದು ತೊಂಬತ್ತೊಂದರಲ್ಲಿ ಮತ್ತೆ ಬೈ ಎಲೆಕ್ಷನು ತೊಂಬತ್ತಾರು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆತ್ಕಾತಾ ಬಂತು ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಎಂಬತ್ತೊಂದು ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದರಲ್ಲಿ ರಾಜೀವ್ ಗಾಂಧಿ ಇಲ್ಲಿ ಮತ್ತು ನಂತರ ತೊಂಬತ್ತೊಂದರಲ್ಲಿ ಮತ್ತು ಸತೀಶ್ ಶರ್ಮಾ ಹಾಗೆ ತೊಂಬತ್ತಾರಲ್ಲಿ ಕೂಡ ಅವರೇ ಸಂಸದರಾದರು ಕಾಂಗ್ರೆಸ್ಸಿಂದ ತೊಂಬತ್ತೆಂಟರಲ್ಲಿ ಸಂಜಯ್ ಸಿನ್ಹಾ ಬಿ ಜೆ ಪಿಯಿಂದ ಗೆದ್ದರು ನೈಂಟಿ ಏಯ್ಟಲ್ಲಿ ನಂತರ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಗೆಲುವನ್ನು ದಾಖಲಿಸಿದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಈ ಮೂರು ಚುನಾವಣೆಯಲ್ಲಿ ಕೂಡ ರಾಹುಲ್ ಗಾಂಧಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಅವರನ್ನು ಸೋಲಿಸಿದ್ರು ಈಗ ಸ್ಮೃತಿ ಇರಾನಿ ಮತ್ತೆ ಸವಾಲು ಹಾಕೋರೆ ಎರಡೆರಡು ಕಡೆ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಸೀದಾ ಬಂದ್ಬಿಟ್ಟು ಅಮೇತಿಗೆ ನಿಂತ್ಕೊಳ್ಳಿ ನಾವು ಸವಾಲು ಹಾಕ್ತೀವಿ ಮತ್ತೆ ನಿಮ್ಮನ್ನು ಸೋಲಿಸ್ತೀವಿ ನಿಮ್ಮ ಭಾರತ ನ್ಯಾಯಯಾತ್ರೆಗೆ ಜನನೇ ಬರ್ತಾ ಇಲ್ಲ ರಾಹುಲ್ ಗಾಂಧಿ ಅಂದರೆ ಜನಕ್ಕೆ ಮತ್ತಷ್ಟು ಬಿಡ್ದು ಹೋಗಿದೆ ಈ ಬಾರಿ ಮತ್ತೆ ಟಕ್ಕರ್ ಕೊಡ್ತೀವಿ ಅಂತ ಸವಾಲು ಹಾಕೋರೆ ತಾಕತ್ತಿದ್ದರೆ ಬನ್ನಿ ಅಂತ ವೀಕ್ಷಕರೇ ಸ್ಮೃತಿ ಇರಾನಿ ಮತ್ತು ಬಿ ಜೆ ಪಿ ಸರ್ಕಾರ ಹಾಗೆಯೇ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಕರ್ನಾಟಕದ ವಿಚಾರಕ್ಕೆ ಬರದಾದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು